ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋದಾಗ ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಷೇತ್ರಕ್ಕೆ ಹೋಗಲೇಬೇಕು, ಯಾಕೆಂದರೆ ಅಷ್ಟು ಅಪಾರ ಮಹಿಮೆ ಉಳ್ಳಂತಹ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಆ ಒಂದು ಕ್ಷೇತ್ರ ಯಾವುದು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮಗೆ ಮಾಹಿತಿನ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಹೌದು, ಇವಾಗ ನಾವು ಹೋಗ್ತಾ ಇರೋದು ಪಂಚಮುಖಿ ಕ್ಷೇತ್ರಕ್ಕೆ. ಮಂತ್ರಾಲಯಕ್ಕೆ ಬಂದಾಗ ಪ್ರತಿಯೊಬ್ಬರೂ ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೀತಾರೆ, ಯಾಕೆಂದರೆ ಇದು ಅಪಾರ ಮಹಿಮೆ ಉಳ್ಳಂತಹ ಒಂದು ಕ್ಷೇತ್ರ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಅಲ್ವಾ, ಇವಾಗ ರೈಟ್ ಸೈಡು ನಿಮಗೆ ಒಂದು ಆರ್ಚ ಸಿಕ್ಕುತ್ತೆ, ಇಲ್ಲಿಂದಲೇ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಲೆಫ್ಟ್ ಸೈಡ್ ಹೋದರೆ ಬಿಚ್ಚಾಲಿಗೆ ಹೋಗುತ್ತೆ. ಮಂತ್ರಾಲಯದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರ ಅಂತ ಹೇಳ್ಬೋದು. ತುಂಬಾ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಕ್ಷೇತ್ರ. ಮಂತ್ರಾಲಯ ಎಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಅಷ್ಟೇ ಪ್ರಸಿದ್ಧಿಯನ್ನು ಈ ಒಂದು ಕ್ಷೇತ್ರ ಹೊಂದಿದೆ, ಯಾಕೆಂದರೆ ಅಷ್ಟು ಮಹಿಮೆ ಉಳ್ಳಂತಹ ಒಂದು ಪವಿತ್ರವಾದ ಸ್ಥಳ ಇದು. ಯಾಕೆ ಇಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಮಂತ್ರಾಲಯದ ಬಗ್ಗೆ ಆಲ್ರೆಡಿ 3 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಆ ಒಂದು ವೀಡಿಯೋನ ಚೆಕ್ ಮಾಡಿ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಫ್ರಂಟ್ ವ್ಯೂ. ಫ್ರೆಂಡ್ಸ್, ಇವಾಗ ಸ್ವಾಮಿಯ ದರ್ಶನಕ್ಕೆ ಹೋಗೋಣ. ಸ್ವಾಮಿಯ ದರ್ಶನಕ್ಕೆ ನಾವು ಇಲ್ಲಿಂದನೇ ಹೋಗಬೇಕಾಗತ್ತೆ. ಈಗ ನಾನು ದೇವಸ್ಥಾನ ಹೇಗಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ವಿಡಿಯೋನ ಎಂಟ್ ತನಕ ನೋಡಿ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಇದು ಮುಖ್ಯ ಪ್ರಾಣದೇವರ ಪಾದಗಳು. ಇಲ್ಲಿ ವಿಳ್ಯದೆಲೆನ ಇಟ್ಟು ಅಲಂಕಾರ ಮಾಡಿದ್ದಾರೆ. ಆಂಜನೇಯ ಸ್ವಾಮಿಗೆ ವಿಳ್ಯದೆಲೆ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಇಲ್ಲಿ ವಿಳ್ಯದೆಲೆನ ಬಳಸಿ ಅಲಂಕಾರವನ್ನು ಮಾಡಿರುವಂಥದ್ದು. ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ನಾವು ಆಂಜನೇಯ ಸ್ವಾಮಿಗೆ ವಿಳ್ಯದೆಲೆ ಹಾರವನ್ನು ಕೊಡಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ಇರುವಂತಹ ಸಂಕಷ್ಟಗಳು ದೂರವಾಗಬೇಕು ಅಂದರೆ ನಾವು ಆಂಜನೇಯ ಸ್ವಾಮಿಗೆ ವಿಳ್ಯದೆಲೆ ಹಾರವನ್ನು ಕೊಟ್ಟರೆ ಕಷ್ಟಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುತ್ತೆ. ಇವಾಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು. ನಿಮಗೂ ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಸ್ತೀನಿ. ಹಾಗೆಯೇ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಕೂಡ ನೀವು ತಪ್ಪದೇ ತಿಳ್ಕೊಳ್ಳೇಬೇಕು. ಹಾಗೆ ಮಂತ್ರಾಲಯಕ್ಕೆ ಹೋದಾಗ ನೀವು ಕೂಡ ಸ್ವಾಮಿಯ ದರ್ಶನವನ್ನು ತಪ್ಪದೇ ಮಾಡಿ. ಇವಾಗ ಈ ಒಂದು ದೇವಸ್ಥಾನದ ಅರ್ಚಕರ ಒಂದು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವರು ಗುರು ಭೀಮಾಚಾರ್ಯ ಸರ್, ಹಾಗೆ ಇವರು ಭಾರತೀಶಾಚಾರ್ಯ ಸರ್. ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ಇವಾಗ ನೋಡೋಣ. ಕಲ್ಯಾಣ ಪದಗಾತ್ರಾಯ ಕಾಮಿಗಾರ್ಥ ಪ್ರಧಾನೆ ಶ್ರೀಮದ್ ವೆಂಕಟಗಿ ದಿನಾಧಾಯ ಶ್ರೀನಿವಾಸಾಯ ಮಂಗಳಂ ಮಣಿಮಚ್ಛಾಸ್ತ್ರ ವಿಧ್ವಂಸಂ ಮನಮಾದ್ಯಷ್ಟಸಿದ್ಧಿದಂ ಗಾಣಧಾಳ ಪುರಾದೇಶಂ ಭಾರತೇಶಂ ಅಹಂ ಭಜೆ. 16ನೇ ಶತಮಾನದಲ್ಲಿ ರಾಘವೇಂದ್ರ ಗುರುಗಳು ಬಂದು 12 ವರ್ಷ ಕಾಲ ತಪಸ್ ಮಾಡಿರೋದು. ಪಂಚಮುಖಿ ಪ್ರಾಣದೇವರು 5 ರೂಪಗಳಿಂದ ರಾಘವೇಂದ್ರ ಗುರುಗೆ ದರ್ಶನ ಕೊಟ್ಟದ್ದು. 5 ರೂಪಗಳು ಯಾವ ಅಂದ್ರೆ, ಪೂರ್ವೇ ಕವಿಮುಖಂ, ದಕ್ಷಿಣೆ ನಾರಸಿಂಹಂ, ಪಶ್ಚಿಮೇ ಗರುಡಂ, ಉತ್ತರೆ ಶೋಕರಂ, ಊರ್ಧ್ವೇ ಹಯಗ್ರೀವಂ ಎಂಬಂತೆ 5 ರೂಪಗಳಿಂದ ದರ್ಶನ ಕೊಟ್ಟದ್ದು ರಾಯರಿಗೆ. ಮತ್ತು ರಾಘವೇಂದ್ರ ಗುರುಗಳಾದ ಅವರು ಮನಿದೇವರಾದಂತಹ ಲಕ್ಷ್ಮೀ ಮತ್ತು ವೆಂಕಟರಮಣ ಸ್ವಾಮಿ ಸಮೇತವಾಗಿ ದರ್ಶನ ಕೊಟ್ಟದ್ದು. ಇವರು ದರ್ಶನ ನಂತರ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಗುರುಗಳು ವೃಂದಾವನಸ್ಥರಾದದ್ದು. ಇಲ್ಲಿ 5 ರೂಪಗಳಂದೆ ಒಂದೊಂದು ಅವತಾರಕ್ಕೆ ಒಂದೊಂದು ವಿಶೇಷವಾಗಿ ಅನುಗ್ರಹ ಆಗುತ್ತೆ ಅವರವರ ಭಕ್ತಿ ವಿಶ್ವಾಸ ಕಾರಣ. ಓಂ ನಮೋ ಭಗವತೆ ಪಂಚವದನಾಯ ಪೂರ್ವೇ ಕವಿಮುಖಾಯ
ಸಕಲ ಶತ್ರು ವಿನಾಶಾಯ ಸರ್ವಶತ್ರು ಸಂಬರಾಯ ಮಹಾಬಲಾಯ ಎಂಬಂತೆ ದಕ್ಷಿಣೇ ಕರಾವಗದನ ನಾರಸಿಂಹಾಯ ಸಕಲ ಭೂತ ಪ್ರೇತ ಬ್ರಹ್ಮತ್ಯಾ ಸಂಬಂಧ ಭಾದೇವರಣಾಯ ಪಶ್ಚಿಮೇ ವೀರಗರುಡಾಯ ಮಹಾರುದ್ರ ಸಕಲ ರೋಗ ವಿಷ ಪರಿಹರಾಯ ಉತ್ತರೇ ಆದಿವರಾಯ ಮುಖಾಯ ಲಕ್ಷ್ಮಣ ಪ್ರಾಣಧಾತ್ರಾಯ ಲಂಕಾಪುರ ದಹನಾಯ ಸಕಲ ಸತ್ಪಾರಕಾಯ ಪುತ್ರ ಪುತ್ರ ಅಭಿವೃದ್ಧಿಕಾರಾಯ ಊರ್ಧ್ವೇ ದಿಶೆ ಹಯಗ್ರೀವ ಮುಖಾಯ ರುದ್ರಮೂರ್ತಯೇ ಸಕಲ ಲೋಕ ವಿಶೀಕರಣಾಯ ವೇದವಿದ್ಯಾ ಸ್ವರೂಪಣೆಯಂತೆ ಪಂಚಮುಖಗಳು ಅಂದರೆ ಆಂಜನೇಯನೆದರೆ ಸಕಲ ಶತ್ರು ಸಂಬರ ಆಗ್ತಾರೆ, ನಾರಸಿಂಹನೆದರೆ ಭೂತ ಪ್ರೇತ ವಿಷಾದದ ಪರಿಹಾರ ಆಗುತ್ತೆ, ಗರುಡನ ನೆನೆದರೆ ಸಕಲ ರೋಗಗಳು ನಿವಾರಣೆಯಾಗುತ್ತೆ, ವರಾಹಸ್ವಾಮಿ ನೆನೆದರೆ ಪುತ್ರ ಪೌತ್ರ ಅಭಿವೃದ್ಧಿ ಸಂತಾನ ಪ್ರಾಪ್ತಿಯಾಗುತ್ತೆ, ಊರ್ಧ್ವಜ ಹಯಗ್ರೀವ ನೆನೆದರೆ ಸಕಲ ರೋಗ ವಶೀಕರಣಾಯ ಕಾರ್ಯಸಿದ್ಧಿಯಾಗುತ್ತೆ. ಪಂಚಮುಖಿ ಅಂದರೆ ಇಷ್ಟು ಅವತಾರ ಐದು ರೂಪಗಳಿಂದ ಅನುಗ್ರಹ ಮಾಡ್ತಾರೆ ಅವರವರ ಭಕ್ತಿ ವಿಶ್ವಾಸ ಮೊದಲ ಕಾರಣ. ವಿಜಯದಾಸರು ಹೇಳದಂಗೆ ಕಲ್ಲಿನಿಂದಲೇ ಸರ್ವ ಫಲವಾಹುದೋ ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು, ಕಲ್ಲೆಂಬ ಅಪೇಕ್ಷಿಸದೆ ಕಾಲ ಕಾಲದ ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆ ಮಾಡಿ ಕಲ್ಲಿನೊಳಗಿದ್ದು ಶ್ರೀ ವಿಜಯ ವಿಠಲರೇ ಒಳ್ಳೆ ಕಲ್ಲು ಪದವಿ ಕೊಟ್ಟು ಚೆನ್ನಾಗಿಸಲಹೋನು ಎಂಬಂತೆ ಅವರವರ ಭಕ್ತಿ ವಿಶ್ವಾಸ. ಭಗವಂತ ಯಾರ ದೇವರು ಪ್ರಾರ್ಥನೆ ಮಾಡ್ತಾರೋ ಭಕ್ತಿ ವಿಶ್ವಾಸದಿಂದ ನೆನೆದರೆ ಖಂಡಿತ ಅವರೇ ಅನುಗ್ರಹ ಆಗುತ್ತೆ ಎಂಬ ವಿಶ್ವಾಸ. ನಮ್ಮ ಹಿರಿಯರು ಅನಂತಾಚಾರ್ಯ ನಮ್ಮ ವಂಶಸ್ಥರು ಹದಿನಾರು ರಾಯರ ಸಮಕಾಲಿಕರು, ಅವರು ರುದ್ರದೇವರನ್ನ ಶೇಷದೇವರನ್ನ ಗಣಪತಿನ ಮತ್ತು ವೃಂದಾವನ ಪ್ರತಿಷ್ಠಾಪನೆ ಮಾಡಿದರು ರಾಯರು ವೃಂದಾವನ ಶ್ರಾದ ಮೇಲೆ. ನಮ್ಮ ಹೆಸರು ಗುರುಭೀಮಾಚಾರ್ಯ ಅಂತಂದು. ಇವರು ಅರ್ಚಕರ ತಮ್ಮ ಅನಂತಾಚಾರ್ಯ ಸರು, ಇವ್ರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು, ಹಾಗೆಯೇ ಕೆಲವೊಂದು ಫೋಟೋಸ್ಗಳನ್ನ ಕೂಡ ಅವರೇ ತೆಗೆದುಕೊಟ್ರು. ಈಗ ನೀವು ನೋಡ್ತಾ ಇದ್ದೀರಾ ಪಂಚಮುಖಿ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಇರುವಂತಹ ವಿಗ್ರಹಗಳು ತುಂಬಾ ಸುಂದರವಾಗಿದೆ. ಈ ಕ್ಷೇತ್ರಕ್ಕೆ ಬಂದು ನೀವು ಏನಾದರೂ ಸಂಕಲ್ಪ ಮಾಡಿಕೊಂಡು ಹೋದರೆ ಖಂಡಿತವಾಗ್ಲೂ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಮಹಿಮೆಯ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು, ವಿವಾಹ ಇನ್ನೂ ಆಗ್ತಾ ಇಲ್ಲ ಅನ್ನೋದಾದರೆ, ಸಂತಾನ ಭಾಗ್ಯಕ್ಕಾಗಿ, ಹಾಗೆಯೇ ಏನಾದರೂ ಉದ್ಯೋಗ ಹುಡುಕ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಇದ್ದರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ಹೋಗಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುತ್ತೆ. ಹಾಗೆಯೇ ತುಂಬ ದಿನದ ಕೋರಿಕೆಗಳು ಏನಾದರೂ ಇದ್ದರೂ ಅಷ್ಟೇ, ಒಮ್ಮೆ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಇಲ್ಲಿ ದರ್ಶನ ಪಡೆದು ಸಂಕಲ್ಪ ಮಾಡ್ಕೊಂಡೋಗಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಈ ಒಂದು ಕ್ಷೇತ್ರದ ಮಹಿಮೆ ಅಪಾರವಾದದ್ದು. ಇಲ್ಲಿ ಸಾಕಷ್ಟು ಮಹಿಮೆಗಳು ಕೂಡ ನಡೆದಿದೆ. ನಾನು ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಒಮ್ಮೆ ತಪ್ಪದೇ ಚೆಕ್ ಮಾಡಿ. ಸಾಧ್ಯವಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದೊಡನೆ ಮೊದಲಿಗೆ ನೆನಪಾಗೋದು ರಾಯರು 12 ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಒಂದು ಪುಣ್ಯಸ್ಥಳ ಅಂತ. 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಕ್ಕೆ ಪಂಚಮುಖಿ ಪ್ರಾಣದೇವರು ರಾಯರಿಗೆ ದರ್ಶನವನ್ನು ಕೊಟ್ಟಿದ್ದು ನಿಜವಾಗ್ಲೂ ಎಷ್ಟು ಅದ್ಭುತವಾದಂತಹ ಒಂದು ಸ್ಥಳ ಅಲ್ವಾ. ವೃಂದಾವನ ಪ್ರವೇಶ ಮಾಡೋಕ್ಕೂ ಮುಂಚೆ ಇಲ್ಲಿ ತಪಸ್ಸು ಮಾಡಿದ್ದು ರಾಯರು. ಹಾಗೆಯೇ ಇಲ್ಲಿನ ಮಹಿಮೆ ಕೂಡ ಅಪಾರವಾದದ್ದು. ಹಾಗಾಗಿ ಮಂತ್ರಾಲಯಕ್ಕೆ ಬಂದರೆ ಈ ಒಂದು ಕ್ಷೇತ್ರಕ್ಕೆ ತಪ್ಪದೆ ಪ್ರತಿಯೊಬ್ಬರು ಕೂಡ ಬಂದು ಮುಖ್ಯಪ್ರಾಣ ದೇವರ ದರ್ಶನವನ್ನು ಪಡೀಲೇಬೇಕು. ಗುರುಗಳ ಅನುಗ್ರಹ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯಪ್ರಾಣ ದೇವರ ಅನುಗ್ರಹ ಕೂಡ ನಮಗೆ ತುಂಬಾ ಮುಖ್ಯ. ಹಾಗಾಗಿ ಮುಖ್ಯಪ್ರಾಣ ದೇವರ ದರ್ಶನವನ್ನು ಪಡೀಲೇಬೇಕು. ಈ ಒಂದು ಕ್ಷೇತ್ರಕ್ಕೆ ಬಂದು ನೆಕ್ಸ್ಟು ನಾವು ಬಿಚಾಲಿ ಕ್ಷೇತ್ರಕ್ಕೆ ಹೋಗಬೇಕು. ಯಾಕೆಂದರೆ ಅಲ್ಲಿ ಏಕಶಿಲೆಯ ಬೃಂದಾವನ ಇದೆ. ಹಾಗಾಗಿ ಆ ಒಂದು ಕ್ಷೇತ್ರಕ್ಕೆ ಕೂಡ ಹೋಗಬೇಕಾಗತ್ತೆ. ಈ ಒಂದು ಕ್ಷೇತ್ರದ ಬಗ್ಗೆ ನಾನು ಸಾಕಷ್ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ. ಯಾಕೆಂದರೆ ಅಷ್ಟು ಮಹಿಮೆಯ ಕ್ಷೇತ್ರ ಇದು. ಈ ಸಲ ಹೋದಾಗ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ಹೋಗಿದ್ದು ಸಂಜೆ, ಹಾಗಾಗಿ ನನಗೆ ಟೈಮ್ ಕೂಡ ಇರಲಿಲ್ಲ. ಸ್ನೇಹಿತರೆ, ಈ ಒಂದು ಕ್ಷೇತ್ರದ ಇನ್ನಷ್ಟು ಮಹಿಮೆನ ತಿಳ್ಕೋಬೇಕು ಅಂದರೆ ನೀವು ಆ ವಿಡಿಯೋಸ್ಗಳನ್ನ ತಪ್ಪದೇ ನೋಡಲೇಬೇಕು. ಆ ವಿಡಿಯೋಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಮಂತ್ರಾಲಯದಲ್ಲಿ ಸಾಕಷ್ಟು ಮಹಿಮೆಗಳು ಕ್ಷಣ ಕ್ಷಣಕ್ಕೂ ನಡೀತಾ ಇರುತ್ತೆ. ಹಾಗೆಯೇ ಪಂಚಮುಖಿ ಕ್ಷೇತ್ರದಲ್ಲೂ ಅಷ್ಟೇ ಅಪಾರ ಮಹಿಮೆಗಳು ನಡೆದಿರುವಂಥದ್ದು. ನಿಜವಾಗ್ಲೂ ಆ ಒಂದು ಮಹಿಮೆಗಳನ್ನು ಕೇಳಿದ್ರೆ ರೋಮಾಂಚನವಾಗುತ್ತೆ. ಅಷ್ಟು ಮಹಿಮೆಗಳು ಈ ಒಂದು ಕ್ಷೇತ್ರದಲ್ಲೂ ಕೂಡ ನಡೆದಿದೆ. ಈ ಒಂದು ಕ್ಷೇತ್ರದ ಬಗ್ಗೆ ನಾನು
ವಿಡಿಯೋಸ್ಗಳನ್ನ ಮಾಡಿದ್ದೀನಿ, ಹಾಗೆ ಮಹಿಮೆಗಳ ಬಗ್ಗೆ ಕೂಡ ವಿಡಿಯೋಸ್ ಮಾಡಿದ್ದೀನಿ. ಆ ಒಂದು ವಿಡಿಯೋಸ್ಗಳನ್ನ ತಪ್ಪದೇ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೇಗಿದೆ, ಇಲ್ಲಿನ ಮಹಿಮೆ ಏನು ಅಂತ ನಿಮಗೂ ಕೂಡ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.